ಪರಿಸ್ಥಿತಿ ಸರಿ ಇಲ್ದಿದ್ದಾಗ ಮನಸ್ಥಿತಿನೂ ಸರಿ ಇರೋದು, ಅವೆರಡನ್ನು ಬ್ಯಾಲೆನ್ಸ್ ಮಾಡೋದು ಜೀವನ ಅಲ್ವಾ. ಈಗ ಟೈಮ್ ಬೇಯಿಂಗ್ ಕೂಲ್ ಆಗಬೇಕೆಲ್ಲ. ಆಮೇಲೆ ನಮಗೆ ಇಡೀ ಸ್ಟೋರಿ ಗೊತ್ತಿರಲ್ಲ ಅಲ್ವಾ, ಏನು ಎತ್ತ ಗೊತ್ತಿಲ್ಲ. ಒಂದು ನೀವು ಏನು ಹಾಕೊಂಡ್ಬರ್ತಾ ಇದ್ದೀವಿ ಅದು ನೋಡಬೇಕು, ಇಲ್ಲ ಅವ್ರೇನು ಮಾತಾಡೋ ಇವರೇನು ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ ಸುದೀಪ್ಗೆ ಅಲರ್ಟ್ ಆಗಿರೋದು ಅಂತೂ ಒಂದು ಕಡೆ ನಿಜ, ನಾವು ನೋಡಿರೋ ಪ್ರಕಾರ. ಅದು ಎಷ್ಟು ಅಲರ್ಟ್ ಆಗಿದೆ, ಏನು ಕಷ್ಟ ನೋವಾಗಿದೆ, ಇಲ್ಲ ಇವ್ರಿಗೇನು ನೋವಾಗಿದೆ ನಮ್ಗೆ ಅದು ಗೊತ್ತಿಲ್ಲ. ಬರೀ ಇವ್ರ ಮಾತುಗಳನ್ನ ಕೇಳಿಕೊಂಡು ನಾವು ಯಾವ ತೀರ್ಮಾನ ತಗೊಳೋಕ್ಕಾಗೋದಿಲ್ಲ. ಟೈಮ್ ಬೀಯಿಂಗು ಇವರು ಸದ್ಯಕ್ಕೆ ಬಂದಿದ್ದಾರೆ ಪ್ರೊಡ್ಯೂಸರ್ಸ್ ಎಲ್ಲರೂ, ಕುಮಾರ್ ಬೆಳಿಗ್ಗೆ ಫೋನ್ ಮಾಡಿದ್ರೆ ಬಟ್ ನಾನು ಶೋಲಿ ತೆಗಿಯೋಕ್ಕಾಗಲ್ಲ, ಸೊ ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಪರಿಚಯ ಇರೋರು ಎಲ್ಲ ನಮ್ಮ ಮನೆಯವರು. ಒಂದು ಸೆಕೆಂಡ್ ಕೂಲ್ ಆಗುತ್ತಲ್ಲ ಫ್ಯಾಮಿಲಿ ಕೂಲ್ ಆಗುತ್ತೆ. ಸೊ ಒಂದು ಸೆಕೆಂಡ್ ಕೂಲ್ ಆದರೆ ನಾನು ಸ್ವಲ್ಪ ಯೋಚನೆ ಮಾಡಬೇಕು, ಏನು ಎತ್ತ ಸ್ಟಡಿ ಮಾಡಬೇಕು. ನಾನು ಯಾರನ್ನೂ ಮಾತನ್ನು ನಂಬೋದಿಲ್ಲ, ನನಗೆ ದಾಖಲೆ ಬೇಕು, ಎದುರುಗಡೆ ಡಾಕ್ಯುಮೆಂಟೇಷನ್ ಕೊಡಬೇಕು. ಡಾಕ್ಯುಮೆಂಟೇಷನ್ ಕೊಟ್ಟ ಮೇಲೆ ಅದ್ರ ಮೇಲೆ ಏನು ಮಾತುಕತೆಗಳಲ್ಲಿ ಏನೇನು ನಡೆದಿದೆ ಅದನ್ನು ತಿಳ್ಕೋಬೇಕು. ಅದರಲ್ಲಿ ಎಷ್ಟು ಸತ್ಯ ಇರ್ಬೋದು ಏನು ಅನ್ನೋದು ಅದು ನನ್ನ ತಿಳುವಳಿಕೆಗೆ ಬಿಡಬೇಕು ಅವರು. ಓಕೆ, ಇದಿರ್ಬೋದು ಅಂತ ಅಂದ್ಕೊಂಡು ಆಮೇಲೆ ನಾನು ಸುದೀಪ್ ಹತ್ರ ಮಾತಾಡಬೇಕಾ ಬ್ಯಾಡವನ್ನ ತೀರ್ಮಾನ ತಗೊಳ್ಳೋದು ಇವ್ರು ಬಂದು ನನಗೆ ಕೊಟ್ಟ ಮೇಲೆ. ಫಸ್ಟು ಇವತ್ತು ನಾನು ಸಜೆಷನ್ ಮಾಡೋದು ಕುಮಾರ್ಗೆ, ಫಸ್ಟ್ ಎದ್ದೇಳು ಕೂಲ್ ಡೌನ್, ಇವೆಲ್ಲ ಬೇಡ. ಯಾಕಂದ್ರೆ ನಮಗಿಂತ ನನಗಿಂತ ಸುದೀಪ್ ಹತ್ರ ತುಂಬ ಸ್ನೇಹ ಇದ್ದಿದ್ದು ಕುಮಾರೇ, ನನಗಿಂತ ಮುಂಚೆನೂ ಇಬ್ಬರು ಸ್ನೇಹಿತರು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, ಇಷ್ಟು ಬಂದಿದೆ ಗಂಡ ಹೆಂಡತಿ ಜಗಳ ಇದ್ದಂಗಿದೆ, ಬೊಮ್ಮೆ ಬಂದರೆ ಏನಾಗುತ್ತೆ ಅಂತ ಗೊತ್ತು. ಬಟ್ ಈಗ ಬೀದಿಗೆ ಬಂದುಬಿಟ್ಟಿರೋದ್ರಿಂದ ಬೇರೆ ಏನು ಮಾಡೋಕ್ಕಾಗೋದಿಲ್ಲ, ಗೊತ್ತಿರಲಿಲ್ಲ. ನಾನು ಈ ವಿಷಯದ ತಪ್ಪಿಸ್ಕೊಂಡು ಓಡಾಡ್ತಿದ್ದೆ, ನನಗೆ ಬೇಡ ಅನ್ನೋದು ನೋಡ್ಕೋ. ಓಕೆ, ನಮಗೆ ಇಂಡಸ್ಟ್ರಿ, ನನಗೆ ಇಂಡಸ್ಟ್ರಿ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನನಗೆ. ನಾನು ಇರೋದೇ ಇದರಲ್ಲಿ, ಇಬ್ಬರು ಮಧ್ಯೆ ಏನಾದರೂ ಸರಿ ಮಾಡೋಕ್ಕಾದರೆ ಸರಿ ಹೋದರೆ ಅದಕ್ಕಿಂತ ದೊಡ್ಡ ಸಂತೋಷ ಯಾವುದೂ ಅಲ್ವಾ, ನೋಡೋಣ. ಬಟ್ ಯಾರ ಮೇಲೂ ನಾವು ಈಗಲೇ ತೀರ್ಮಾನ ತೊಗೊಳಕ್ಕಾಗೋದಿಲ್ಲ, ಇವ್ರು ಸರಿನಾ ಅವ್ರು ಸರಿ ಅಂತ ನನಗೂ ಗೊತ್ತಿಲ್ಲ. ಬಟ್ ನನ್ನ ಮಗನ ಮೇಲೆ ಆರೋಪ ಬಂದಿದೆ, ನಾನು ಅಷ್ಟು ಸ್ವಲ್ಪ ಬಿಟ್ಕೊಡೋದಿಲ್ಲ ಕುಮಾರ್ನ, ಬರಲಿ ಫಸ್ಟ್ ಎದ್ದೊಳ್ಳಿ. ಏನು ಗೊತ್ತಿಲ್ವಲ್ಲ ನನಗೆ, ಅವ್ರು ಕೋರ್ಟಲ್ಲಿ ಏನು ಹಾಕೊಂಡಿದ್ದಾರೆ. ಕೆಲವು ಮಾತುಗಳು ಮಾತಾಡ್ತಾ ವ್ಯಂಗ್ಯಗಳು ಎಲ್ಲೆಲ್ಲೋ ಎಲ್ಲೆಲ್ಲೋ ಮಾತುಕತೆ, ಮನಸ್ಸಿಗೆ ಎಷ್ಟು ನೋವಾಗಿದೆ ಕೋರ್ಟ್ ಹೋಗಿರುವುದು ಅನ್ನೋದು ಯೋಚನೆ ಮಾಡೋದಕ್ಕೆ ಬರುತ್ತೆ. ಚಿಕ್ಕ ಚಿಕ್ಕ ಪದಗಳನ್ನು ತಂದ್ಕೋತಾರೆ ಎಲ್ಲರೂ, ಬಟ್ ಆ ಚಿಕ್ಕ ಚಿಕ್ಕ ಪದಗಳೇ ತುಂಬ ವಿಷಯಗಳು ಅರಳಿಸುತ್ತೆ. ಆಮೇಲೆ ಏನಾಗಲಿ, ನಮ್ಮ ಇಂಡಸ್ಟ್ರಿ ಸೂಪರ್ ಸ್ಟಾರ್ಗಳು, ಪ್ಯಾನ್ ಇಂಡಿಯಾ ಸ್ಟಾರ್ಗಳು, ಇವರುಗಳು ಸೂಪರ್ ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ಗಳು ಎಲ್ಲರೂ ಬೆಳೆದಿದ್ದಾರೆ. ಬಟ್ ಒಂದು ನೋವು ವ್ಯಕ್ತಪಡಿಸ್ಬೇಕಾದ್ರೆ ಅದು ಹೆಂಗೆ ಬೇರೆ ದಾಟಿರೋಗಿ ಸೇರ್ಕೋತಾ ಇದೆ ಎಲ್ಲ ಕಡೆ, ಅದು ಸರೋಗ್ಬೇಕು. ಫಸ್ಟು ನಮ್ಮ ಇಂಡಸ್ಟ್ರಿ ವಾತಾವರಣ ಇವಾಗ ಸರಿ ಮಾಡ್ಕೊಳ್ಳೋ ದಿನ ಬಂದುಬಿಡ್ತೀವಾಗ. ಇದಕ್ಕೂ ಮೇಲೂ ಇವರು ಅಸೋಸಿಯೇಷನ್ಸ್ ಎಲ್ಲ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಇದು ಮುಂದಕ್ಕೆ ಇದು ಒಂದರಲ್ಲೇ ಮುಗಿದಿಲ್ಲ, ಇನ್ನು ದಿನ ಬೆಳಗ್ಗೆ ಇನ್ನೊಂದು ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ಸೊ ಇದ್ರ ಸಮೇತ ಎರಡೂ ಸರಿ ಹೋಗಬೇಕು, ಇವಾಗ ಸರಿ ಹೋಗ್ಬೇಕು. ಇವಾಗ ನಾವು ನೀವು ದಾಖಲೆ ಅಂತೀರಾ, ಅವ್ರು ದಾಖಲೆ ಕೊಡ್ತೀನಿ, ಒಂದೊಂದೇ ಕೊಡ್ತೀನಿ, ನಾಳೆ ಕೊಡ್ತೀನಿ, ಬೆಳಗ್ಗೆ ಕೊಡ್ತೀನಿ ಅಂದರೆ ಯಾರು ನಂಬ್ತಿರ್ತಾರೆ, ಯಾರು ಮಾತ್ರ ನಂಬುದು ಇವಾಗ ಒಂದು ಪ್ರಶ್ನೆ ಬರ್ತಾನೆ ಇರುತ್ತೆ. ಸಿನಿಮಾಗೆ ಏನು ಆಗೋದಿಲ್ಲ, ಸಿನಿಮಾ ಚೆನ್ನಾಗಿದೆ ನುಗ್ತಾರೆ, ಚೆನ್ನಾಗಿಲ್ಲ ಅಂದರೆ ಬಿಡ್ತಾರೆ. ಇದು ಸಿನಿಮಾ ಇಂಡಸ್ಟ್ರಿ ಏನೂ ಆಗೋದಿಲ್ಲ ರೀ, ಯಾವತ್ತೂ ಸಿನಿಮಾ ಇಂಡಸ್ಟ್ರಿ ಏನೂ ಆಗೋದಿಲ್ಲ. ಸಿನಿಮಾ ಚೆನ್ನಾಗಿದ್ದರೆ ಜನ ಯಾವತ್ತಿದ್ರು ನುಗ್ತಾರೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಅಸಲು ಅದರಿಂದ ಸಿನಿಮಾಗೇನು ಆಗೋದಿಲ್ಲ. ಟೈಮಿಂಗ್ ಏನಾದರೂ ಬೀದಿಗೆ ಬರಬಾರ್ದು ಅನ್ನೋದು ಪ್ರತಿ ಸಾರಿ ಇರುತ್ತೆ, ಬರಬಾರ್ದಾಗಿತ್ತು ಅಂತ ಅನಿಸುತ್ತೆ. ಬಟ್ ಅದು ಏನು ಮಾಡೋಕ್ಕಾಗಲ್ಲ, ಅದು ಹೇಳಿದಲ್ಲ ಮನಸ್ಥಿತಿ ಪರಿಸ್ಥಿತಿ, ಜೀವನದಲ್ಲಿ ಎರಡೂ ಬ್ಯಾಲೆನ್ಸ್ ಮಾಡಬೇಕು ಮನುಷ್ಯ. ಪರಿಸ್ಥಿತಿ ಸರಿ ಇಲ್ದಿದ್ದಾಗ ಮನಸ್ಸು ಹೆಂಗೆ ಆಡುತ್ತೆ, ಹಿಂಗೆ ಮಾಡಿದ್ರೆ ಸೊರೋಗುತ್ತೆ, ನಾನು ಮಾಡಿದ್ರೆ ಸೊರೋಗುತ್ತೇನೋ ಅಂತ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅವ್ರು ಪದೇ ಪದೇ ರವಿಚಂದ್ರನ ಮನೆಗೆ ಹೋಗಿದ್ದಿರೋದು, ರವಿಚಂದ್ರನ ಹತ್ರ ಬರೆದಿರೋ ವಿಷಯನೇ ಇಲ್ಲ. ಓಕೆನಾ, ರವಿಚಂದ್ರನ ಮನೆಗೆ ಕುಮಾರು ಬರ್ತಾರೆ, ಸುದೀಪು ಬರ್ತಾರೆ, ಮಾತಾಡಿರ್ತಾರೆ. ಬಟ್ ಇದು ತೊಂದರೆ ಬಗೆಹರಿಸ್ಬೇಕು ಅನ್ನೋದು ನನ್ನ ಹತ್ರ ಯಾವತ್ತೂ ಬಂದು ಇರಲಿಲ್ಲ, ನೀವು ಮಾಡಿ ಅಂತಲೂ ಇರಲಿಲ್ಲ. ನೀವು ನೋಡಿ ಸರ್, ಒಂದು ಮಾತು ಹೇಳಿ ಸರ್ ಅಂತ ಜನರಲ್ಲಾಗಿ ಮಾತಾಡ್ಕೊಂಡು ಹೋಗಿರ್ತಾರೆ. ಆ ಥರ ಮಾತು ಕೊಡ್ತೇವೆ ನನ್ನ ಹತ್ರ ಬಂದಿರ್ತೇವೆ. ಬಟ್ ನಾವು ಅದನ್ನು ನೀವು ಹೇಳಿದ್ರೆ ಅಂದ್ಬಿಟ್ಟು ಅವ್ರ ಹತ್ರ ಹೋಗಿ ನೀನು ಹಿಂಗೆ ಮಾಡ್ದಂತಪ್ಪ ನಾವು ಕೇಳೋಕು ಆಗೋದಿಲ್ಲ. ಅದು ಬಿಕಾಸ್ ನೀವೇನು ಇವತ್ತು ಡಾಕ್ಯುಮೆಂಟೇಷನ್ ಕೇಳಿದ್ರೆ ನಾವು ಅದೇ ಡಾಕ್ಯುಮೆಂಟೇಷನ್ ಕೇಳ್ತೇವೆ ಅಷ್ಟೇ. ಸೊ ಫಸ್ಟ್ ಕೂಲ್ ಮಾಡೋಣ, ನೀವು ಟಿ ವಿನವರು ಕೂಡ ಸೇರಿ ಸ್ವಲ್ಪ ಕೂಲ್ ಮಾಡಿ. ಎರಡು ಕಡೆ ಬೇಕಾಗಿರೋದು ತೊಂದ್ರೆ ಏನಂತ ಗೊತ್ತಿರಲ್ವಲ್ಲ ನಿಮ್ಗೆ, ತೊಂದ್ರೆ ಏನಂತ ಗೊತ್ತಿಲ್ಲ, ಯಾರನ್ನೂ ಸಪೋರ್ಟ್ ಮಾಡೋಕ್ಕಾಗಲ್ಲ. ಇಟ್ ಇಸ್ ವೆರಿ ಡಿಫಿಕಲ್ಟ್. ನಮ್ಮ ಹತ್ರ ಬರೋದು ಯಾವಾಗ,
ಲೀಡರ್ ನಾನಂತೂ ಆಗೋದಿಲ್ಲ, ನನಗೆ ಸಾಕಷ್ಟು ನಂದೇ ಕೆಲ್ಸಗಳಿದೆ. ಲೀಡರ್ ಆಗಬೇಕು ಅಂದ್ರೆ ನಂದೇ ಆದ ದಾರಿ ಇದೆ. ನಾನು ಇವಾಗ ಏನು ಹೀರೋ ಆಗಿ ಕ್ಯಾರೆಕ್ಟರ್ ಉಳಿಸ್ಕೊಂಡು ಹೀರೋ ಆಗಿ ಪಾತ್ರ ಮಾಡ್ತಿದ್ದೀನೋ, ನಾನು ಲೀಡರ್ ಆದರೆ ಫಸ್ಟ್ ಆಗದೆ ವಿಲ್ಲನ್ ಎಲ್ಲರಿಗೂ ನಾನು. ಆಯಿತಾ, ನನ್ನ ರೂಲ್ಸ್ ಆಗಲಿ ಕಟ್ಟುನಿಟ್ಟಾಗಲಿ ನಾನು ಸ್ಟ್ರಿಕ್ಟಾಗಿ ಆಗ್ತೀನಿ, ಯಾರ ಮುಖನೂ ನೋಡೋದಿಲ್ಲ. ನಾನು 30 ವರ್ಷದಿಂದೇ ಇವ್ರಿಗೆಲ್ಲ ಪುಸ್ತಕ ಮಾಡಿಕೊಟ್ಟವ್ನು, ನಾನು ಒಂದು ಅಸೋಸಿಯೇಷನ್ ಹೇಗೆ ನಡೆಸ್ಬೇಕು ಅಂತ, ನಮ್ಮ ಆರ್ಟಿ ಅಸೋಸಿಯೇಷನ್ಗೆ ಎಲ್ಲರಿಗೂ. ಅದನ್ನು ಯಾರು ನೋಡಲೂ ಇಲ್ಲ, ಅದನ್ನು ಓದಲೂ ಇಲ್ಲ. ಸೊ ಅದರಿಂದ ಅವತ್ತಿಂದ ನಾನು ಡಿಸೈಡ್ ಮಾಡಿದವನು ನನಗೆ ಬ್ಯಾಡ್ ಆಯಿತು. ನಮಗೆ ಇವಾಗ ನನ್ನ ಹತ್ರ ಬಂದರೆ ನಾನು ಕೇಳೋದು ಫಸ್ಟ್ ಏನು ಗೊತ್ತಾ, ರೈಟಿಂಗಲ್ಲಿ ಕೊಡಿ ಎಲ್ಲ. ಅವಾಗ ನಾನು ಮಾತಾಡ್ತೀನಿ, ಸುಮ್ಮ ಸುಮ್ಮನೆ ನೀನು ಹೇಳಿದೆ ಅಂದ್ಬಿಟ್ಟು ನಾನು ಹೋಗಿ ಅಲ್ಲಿ ಕೇಳೋಕ್ಕೂ ಆಗೋದಿಲ್ಲ, ಅದು ನನ್ನ ಕೆಲಸ ಅಲ್ಲ. ನಾನು ಐ ಡೋಂಟ್ ಬಿಲೀವ್ ಎನಿ ವರ್ಡ್ಸ್. ಆಮೇಲೆ ಅವ್ರು ಹೇಳ್ತಾರೆ ನಾನು ಆರೋಪ ಮಾಡಿಲ್ಲ, ನಾನು ಮನವಿ ಮಾಡಿದೆ, ಚಿಕ್ಕ ಚಿಕ್ಕ ಪದಗಳು, ಅದು ಎಷ್ಟು ನೋವಾಗುತ್ತೆ ಅನ್ನೋದು ಒಬ್ಬ ಆರ್ಟಿಸ್ಟಾಗಿ ನನಗೆ ಗೊತ್ತು. ಅದು ಯಾರು ಏನೇನು ಮಾತಾಡಿದ್ರೆ ತುಂಬ ನೋವಾಗುತ್ತೆ, ತುಂಬ ಹರ್ಟ್ ಆಗುತ್ತೆ. ಯಾಕಂದರೆ ನಮ್ಮ ಮನೇಲಿ ಒಂದು 10 ವರ್ಷ ಇದ್ದವರು, 15 ವರ್ಷ ಇದ್ದವರು, ಸುದೀಪ್ ಮನೇಲಿ ಕುಮಾರ್ ಅವರು ಸ್ನೇಹಿತರು, ಒಂದು 20 ವರ್ಷ ಸ್ನೇಹಿತರು. ಸೊ 20 ವರ್ಷ ಆದಮೇಲೆ ಜೊತೆಲಿ ಊಟ ಮಾಡಿರ್ತಾರೆ, ಜೊತೆಲಿ ತಿಂಡಿ ಮಾಡಿರ್ತಾರೆ, ಇವತ್ತು ಬೆರಳು ತೋರಿಸ್ಬಿಟ್ರೆ ಸಡನ್ನಾಗಿ ಏನಾಗಬೇಕು? ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಕಾಲ. ಈಗ ನಾವುಗಳೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಎಷ್ಟು ದಿವಸ ಅಡ್ಜಸ್ಟ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಬಂದಾಗ ಇವೆಲ್ಲ ಉಟ್ಕೊಳ್ಳುತ್ತೆ. ಪ್ರತಿ ಸಲ ಅಡ್ಜಸ್ಟ್ ಮಾಡ್ಕೊಂಡೇ ಹೋಗೋದಾ, ಎಲ್ಲ ಸರಿ ತಲೆ ತಗ್ಗಿಸ್ಕೊಂಡೇ ಹೋಗೋದಾ ಅಂತ ಬಂದಾಗ ಈ ಥರ ಶುರು ಹಚ್ಕೊಂಡಿದೆ. ಎರಡೂ ಕಡೆ ಸಹನೆ ಮೀರಿದೆ, ಬೋತ್ ಸೈಡ್ಸು ಆ ಪೇಷನ್ಸ್ ಎಲ್ಲ ಕಳೆದಿದ್ದಾರೆ. ಅದೇನಕ್ಕೆ ಆಗಾಯ್ತು ಅನ್ನೋದು ಇದು 20 ವರ್ಷದ ಕಥೆನ ನಾವು ಒಂದೇ ಸೆಕೆಂಡಲ್ಲಿ ಹೋಗಿ ಟಿ ವಿಲಿ ಏನೋ ಮಾತಾಡಿ ಅವರೇನು ನೀವೇನೋ ಹೇಳಿ ಹೋಗ್ತಾ ಇದೆ ಇವಾಗ ಅಲ್ವಾ. ಇಟ್ ಇಸ್ ಎ ಸ್ಟೋರಿ ಆಫ್ 20 ಇಯರ್ಸ್ ಆ್ಯಂಡ್ ವಿ ಆರ್ ಜಸ್ಟ್ ಎರಡೆರಡು ಲೈನ್ ಹೊಡೆದ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲ 20 ವರ್ಷದ ಕತೆ ನಾನು ಕೇಳಬೇಕು ಅಂದರೆ ಟೈಮ್ ಬೇಕು. ಬಟ್ ನನ್ನ ಹತ್ರ ಯಾರ್ಯಾರು ಬಂದರು ಫಸ್ಟ್ ಅದೇನು ಕುಮಾರ್ ಧರಣಿ ಮಾಡ್ತಾ ಇದ್ದೀರ ಅಂತ ಹೇಳಿದ್ರು, ಫಸ್ಟ್ ಎಲ್ಲ ಎದ್ದೊಳ್ಬೇಕು. ಅಲ್ಲೇ ಕೂತಿದ್ರೆ ನಾನು ಯಾವ ಊರಿಗೂ ಬರೋದಿಲ್ಲ. ಎದ್ದೊಳೆಯಲ್ಲ ಫಸ್ಟ್ ಇದ್ದರು ಶಾಂತ ಆಗಲಿ, ಆಮೇಲೆ ನಾನು ಏನು ಮಾತಾಡಬೇಕು, ಫಸ್ಟ್ ಏನು ತಪ್ಪು ಕುಮಾರ್ ತಪ್ಪಾದ್ರೆ ಇಲ್ಲೇ ಕುಮಾರ್ಗೆ ಇಲ್ಲೇ ಬೈದಾಕ್ಬಿಡ್ತೀನಿ ನಾನು. ಇಲ್ಲ ಸುದೀಪ್ ಕರೆಸಿ ಮಾತಾಡಬೇಕು ಅನ್ಸಿದ್ರೆ ಇಲ್ಲ ಸುದೀಪ್ ಹತ್ರ ನಾನೇ ಹೋಗಿ ಮಾತಾಡ್ಕೊಂಡು ಬರ್ತೀನಿ, ಸುದೀಪ್ ನಾನು ಕರೆಸೋದಿಲ್ಲ. ಓಕೆ, ಏನೇ ನನ್ನ ಮಗ ಆದರೂ ಕೂಡ ನನ್ನ ಮಾತಿಗೆ ಅವ್ರು ಮೀರದೆ ಹೋದರೂ ಕೂಡ ನಾನು ಈ ವಿಷಯದಲ್ಲಿ ಸುದೀಪ್ನ ಬಾ ಅಂತ ಕರೆಯೋದಿಲ್ಲ. ಸುದೀಪ್ ಹತ್ರಕ್ಕೆ ನಾನೇ ಹೋಗ್ತೀನಿ ಬೇಕು ಅಂತ ಅನಿಸಿದ್ರೆ, ಕರೆಕ್ಟ್ ಅಂತ ಅನಿಸಿದ್ರೆ, ಯೋಸೆ ಕರೆಕ್ಟ್ ಅಂತ ಅನಿಸಿದ್ರೆ, ಅದು ಆಮೇಲೆ ಪ್ರಶ್ನೆ. ಅದು ಐ ವಿಲ್ ನಾಟ್ ಪ್ರಾಮಿಸ್ ಎನಿಥಿಂಗ್. ನಾವು ಟೈಮಿಂಗ್ ಒಂದೇ ಹೇಳೋದು, ಎದ್ದಳು ಕುಮಾರ್. ಸರ್, ಕುಮಾರ್ ಅವ್ರ ದಡಿಯಿಂದ ನಾವು ಕತೆ ಕೇಳಲ್ಲ, ಸ್ಟೋರಿ ಕೇಳಲ್ಲ, ಸ್ಕ್ರಿಪ್ಟ್ ಇಲ್ಲ ನಮ್ಮ ಹತ್ರ ಅಲ್ವಾ. ಸ್ಕ್ರಿಪ್ಟ್ ಬೇಕು. ಆ ಸ್ಕ್ರಿಪ್ಟ್ ಏನನ್ನೋದೇ ಗೊತ್ತಿಲ್ಲದೆ ನಾವು ನೀವೆಲ್ಲ ಅವಸರ ಪಡ್ತಾ ಇದ್ದೀವಿ ಅಲ್ವಾ. ಎಲ್ಲರೂ ಅವಸರ ಪಟ್ಬಿಟ್ರಿ ಇವಾಗ. ಯಾರೋ 8 ವರ್ಷದಿಂದ ನಡೆದಿದ್ದಲ್ಲ, ಇವಾಗ ನಮ್ಮ ಬಂದು ಮಾತಾಡ್ತಾರೆ, ಮಾತಾಡ್ತೀನಿ ಇನ್ನೇನೋ ಹೇಳ್ತಾ ಹೋಗ್ತಾರೆ, ಇನ್ನೇನೋ ಫಿಟ್ಟಿಂಗ್ ಇರ್ತಾರೆ. ಆ ಮಾತುಗಳು ಎಲ್ಲೆಲ್ಲೋ 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 ಹೋದಾಗ ಏನೇನಾಗುತ್ತೆ ಅಂದರೆ ಅದಕ್ಕೆ ಒಂದು 1000 ಕಾರಣ ಇರುತ್ತೆ ಸರ್, ಒಬ್ಬೊಬ್ಬೊಂದು ಸರಿ ಮಾತಾಡಬೇಕಂದ್ರೆ ಅಲ್ವಾ. ಅದ್ರಲ್ಲಿ ಬರೀ ಇಷ್ಟೇ ಹೇಳಿದಾಗ ಅದೇನೋ ಅರ್ಥ ಬೇರೆ ಕೊಡ್ತೀವಿ. ಇವಾಗ ಆಗ್ತಿರೋದೆಲ್ಲ ಅದೇ, ಅದು ಸ್ವಲ್ಪ ಕೂಲ್ ಆಗಬೇಕು. ಅದು ನನಗೆ ಈ ವಾತಾವರಣನೇ ಇಷ್ಟ ಇಲ್ಲ ನಿಮಗೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.